ಗೊತ್ತಾ ಅಂದ್ರೆ ಅವನಿಗೆ ಏನೋ ಒಂಥರ ಖುಷಿ. ಪೊಲೀಸರನ್ನ ಕೊಲೆ ಮಾಡೋದಂದ್ರೆ ಅವನಿಗೆ ಒಂಥರ ಆನಂದ. ಇಂತಹ ನರರೂಪದ ರಾಕ್ಷಸನ ಕೈಯಲ್ಲಿ ಸತ್ತವರ ಶಾಪ ಇವತ್ತು ಅವನಿಗೆ ತಟ್ಟಿತ್ತು. ಖಾಕಿ ಕೈಯಿಂದ ಇವತ್ತು ಬೀದಿ ಹೆಣವಾದ. ಮಂತ್ರಿಯನ್ನ ಕೊಂದ, 8 ಪೊಲೀಸರನ್ನ ಕೊಂದ, ಆ ನರಕೀಚಕನ ಎದುರು ನಿಂತವರ ರಕ್ತ ಹರಿಸ್ತಿದ್ದ, ಕೊನೆಗೂ ಹೆಣವಾದ, ಬೀದಿ ಹೆಣವಾಗಿ ಹೋದ. ಹೌದು, ಹೆಣವಾಗಿದ್ದಾನೆ, ಬೀದಿ ಹೆಣವಾಗಿ ಹೋಗಿದ್ದಾನೆ. ಮನುಷ್ಯರ ರಕ್ತ ನೋಡಿ ಖುಷಿ ಪಡುತ್ತಿದ್ದ ಮಂತ್ರಿಯನ್ನ ಕೊಂದ, ಜನರನ್ನ ಕೊಂದ, 8 ಪೊಲೀಸರ ಮೇಲೆ ಮನಸ್ಸೋ ಇಚ್ಛೆ ಗುಂಡು ಹಾರಿಸಿ ಕೊಲೆ ಮಾಡಿದ್ದ, ಇವತ್ತು ಅದೇ ಕ್ರಿಮಿನಲ್ ನರರೂಪದ ರಾಕ್ಷಸ ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯ ವಿಕಾಸ್ ದುಬೆ ಖಾಕಿ ಕೈಯಲ್ಲೇ ಹೆಣವಾಗಿದ್ದಾನೆ. ಜುಲೈ 3 ಉತ್ತರ ಪ್ರದೇಶದ ಕಾನ್ಪುರದ ಬಿಕ್ರು ಗ್ರಾಮದಲ್ಲಿ ದುಬೆ ಬಂಟನ್ನ ಪೊಲೀಸರು ಅರೆಸ್ಟ್ ಮಾಡಲು ಹೋಗಿದ್ರು. ಆದ್ರೆ ಸಿನಿಮೀಯ ರೀತಿಯಲ್ಲಿ 4 ದಿಕ್ಕಲ್ಲೂ ಪೊಲೀಸರನ್ನ ಸುತ್ತುವರೆದ DSP, 3 ಸಬ್ ಇನ್ಸ್ಪೆಕ್ಟರ್, 4 ಕಾನ್ಸ್ಟೇಬಲ್ ಗಳನ್ನ ಕೊಂದಿದ್ದ. ಖಾಕಿ ಮೇಲೆ ಕೈ ಇಟ್ಟವನ ಎನ್ಕೌಂಟರ್ ಗೆ ಯೋಗಿ ಸರ್ಕಾರ ಫರ್ಮಾನು ಹೊರಡಿಸುತ್ತಿದ್ದಂತೆ ಊರು ಬಿಟ್ಟಿದ್ದ. 8 ಪೊಲೀಸರ ಹತ್ಯೆ ಬಳಿಕ ಯೋಗಿ ಸರ್ಕಾರ ದುಬೆ ಮನೆಯನ್ನೆಲ್ಲ ಧ್ವಂಸ ಮಾಡಿಸ್ತು. ಅವನ ಕಾರುಗಳನ್ನೆಲ್ಲ ನಜ್ಜುಗುಜ್ಜು ಮಾಡಿ ಅವನನ್ನ ಎನ್ಕೌಂಟರ್ ಮಾಡಲು ಹೇಳಿತು. ಈ ವಿಕಾಸ್ ದುಬೆ ರಕ್ತಪಾತ ನಡೆಸಿದ ಮೇಲೆ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಬರುತ್ತಿದ್ದ. ಜುಲೈ 3 ಪೊಲೀಸರನ್ನ ಕೊಂದು ಪ್ರಾಯಶ್ಚಿತ್ತಕ್ಕಾಗಿ ಮಧ್ಯಪ್ರದೇಶದ ಉಜ್ಜಯಿನಿಯ ಬಳಿಯ ಮಹಾಕಾಳಿ ದೇವಸ್ಥಾನಕ್ಕೆ ಬಂದಿದ್ದ. CCTVಯಲ್ಲಿ ಈತನ ಚಲನವಲನ ನೋಡಿದ ಪೊಲೀಸರು ಹಿಡಿದ್ರು. ಆಗ ನಾನು ಕಾನ್ಪುರದ ವಿಕಾಸ್ ದುಬೆ, ನನ್ನ ಮೇಲೆ ಕೈ ಇಡ್ತಿದ್ದೀರಾ ಅಂತ ಬೆದರಿಕೆ ಹಾಕಿದ. ಯಾವಾಗ ಇವನೇ ದುಬೆ ಅಂತ ಗೊತ್ತಾಯ್ತು, STF ಟೀಮ್ಗೆ ಇವನ್ನ ಹಸ್ತಾಂತರ ಮಾಡಿದ್ರು. ಇವತ್ತು ವಿಕಾಸ್ ದುಬೆಯನ್ನ ಕರ್ಕೊಂಡು ಮಧ್ಯಪ್ರದೇಶದಿಂದ ಸೀದಾ ಕಾನ್ಪುರಕ್ಕೆ ಹೊರಟ್ರು. ಆದ್ರೆ ಕಾನ್ಪುರದ ಸೆಚಂಡಿ ಗ್ರಾಮದ ಗಡಿಯಲ್ಲಿ ವಿಕಾಸ್ ದುಬೆಯನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಈ ಎನ್ಕೌಂಟರ್ ಹಿಂದೆ 16 ಪ್ರಶ್ನೆ ಗಿರಿಕಿ ಹೊಡಿತಿದೆ. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು, ಸ್ಥಳೀಯರ ಹೇಳಿಕೆಗಳು. ಎನ್ಕೌಂಟರ್ ಸೀನ್ 1, ವಿಕಾಸ್ ದುಬೆಯನ್ನ ಕರ್ಕೊಂಡು ಬರ್ತಿದ್ದ STF ಪಡೆಯನ್ನ ಮಾಧ್ಯಮಗಳು ಹಿಂಬಾಲಿಸುತ್ತಿದ್ವು. ಆದ್ರೆ ಮಾರ್ಗ ಮಧ್ಯೆ ಇದ್ದಕ್ಕಿದ್ದಂತೆ ಎಲ್ಲಾ ಮಾಧ್ಯಮದವರನ್ನ ಪೊಲೀಸರು ತಡೆದು ನಿಲ್ಲಿಸಿದ್ರು. ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಚೆಕ್ಕಿಂಗ್ ಅಂತ ಸಬೂಬು ಕೊಟ್ರು. ಎನ್ಕೌಂಟರ್ ಸೀನ್ 2, 10 ನಿಮಿಷಗಳ ಬಳಿಕ ಮಾಧ್ಯಮದವರನ್ನೆಲ್ಲ ಪೊಲೀಸರು ಬಿಟ್ರು. ಆದ್ರೆ ಆ 10 ನಿಮಿಷದಲ್ಲೇ ವಿಕಾಸ್ ದುಬೆ ಎನ್ಕೌಂಟರ್ ಆಗಿತ್ತು. STF ಟೀಮ್ ವಾಹನ ಆಕ್ಸಿಡೆಂಟ್ ಆಯ್ತು. ಈ ವೇಳೆ ಗನ್ ಕಿತ್ಕೊಂಡು ವಿಕಾಸ್ ದುಬೆ ಎಸ್ಕೇಪ್ ಆಗಲು ಹೋದ. ಆಗ ಎನ್ಕೌಂಟರ್ ಮಾಡಿದ್ರು ಅನ್ನೋದು ಖಾಕಿ ಕೊಡ್ತಿರೋ ಸಬೂಬು. ಜೋ ವಿಕಾಸ್ ದುಬೆ ಆ ರಹಾ ಥಾ ಉಸ್ಮೇ STF ಕಿ ಗಾಡಿ ಪಲಟ್ ಗಯಿ ಔರ್ ಪಲಟ್ನೆ ಕೆ ಬಾದ್ ಸೆ ಉಸ್ಕೆ ಬಾದ್ ಸೆ ಉಸ್ನೆ ಪುಲಿಸ್ ಕಿ ವೆಪನ್ ಛೀನ್ನೆ ಕಿ ಕೋಶಿಶ್ ಕಿ ಭಾಗಾ. ಉಸ್ ದೌರಾನ್ ಪುಲಿಸ್ ನೆ ಭಿ ರಿಟಾಲಿಯೇಟರಿ ಫೈರ್ ಕಿಯಾ ಹೈ ಔರ್ ಉಸ್ಮೇ ಘಾಯಲ್ ಹುವಾ ಜೋ ಬಾದ್ ಮೇ ಹಾಸ್ಪಿಟಲ್ ಮೇ ಲೇ ಜಾಯಾ ಗಯಾ ಔರ್ ವಹಾಂ ಉಸ್ಕೋ ಡೆಡ್ ಘೋಷಿತ ಕಿಯಾ ಗಯಾ ಹೈ. ಇಸ್ಕೆ ಬಾರೆ ಮೇ ಆಫಿಷಿಯಲ್ ವರ್ಷನ್ ಜಬ್ ಆಯೇಗಾ ತೋ ಮುಖ್ಯಾಲಯ ಕೆ ದ್ವಾರಾ ರಿಲೀಸ್ ಕಿಯಾ ಜಾಯೇಗಾ. ಎನ್ಕೌಂಟರ್ ಸೀನ್ 3, ವಿಕಾಸ್ ದುಬೆಯನ್ನ ಕರ್ಕೊಂಡು ಬಂದಿದ್ದ ವೈಟ್ ಕಲರ್ ಟಾಟಾ ಸಫಾರಿಯಲ್ಲಿ ಇದು ಡೋರ್ CCTVಯಲ್ಲೂ ಸರಿಯಾಗಿದೆ. ಆದ್ರೆ ಆಕ್ಸಿಡೆಂಟ್ ಆಗಿರೋದು ಮಹೇಂದ್ರ TUV 300 ಗಾಡಿ. ಅಂದ್ರೆ 10 ನಿಮಿಷದಲ್ಲೇ ಇದೆಲ್ಲ ಹೇಗಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಸ್ಥಳೀಯರ ಪ್ರಕಾರ ಆಕ್ಸಿಡೆಂಟ್ ಆದ ಸದ್ದು ಕೇಳಿಸ್ತಿಲ್ಲ, ಆದ್ರೆ ಗುಂಡಿನ ಶಬ್ದ ಜೋರಾಗಿ ಕೇಳಿಸಿದೆ. ಎನ್ಕೌಂಟರ್ ಸೀನ್ 4, ಹೈವೇನಲ್ಲಿ ಹೋಗ್ತಿದ್ದ ವಾಹನ ಸರ್ವಿಸ್ ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದೆ. ಆಕ್ಸಿಡೆಂಟ್ ಆಗಿದ್ರೆ ಹೈವೇ ರಸ್ತೆಯಲ್ಲಿ ಯಾಕೆ ಆಗಿಲ್ಲ ಅನ್ನೋದು ಅದೇ ಸ್ಥಳೀಯರ ಪ್ರಶ್ನೆ. ಇದು ಅಸಲಿ ಎನ್ಕೌಂಟರ ಅಥವಾ ನಕಲಿ ಎನ್ಕೌಂಟರ ಅನ್ನೋದು ಗೊತ್ತಿಲ್ಲ. ಆದ್ರೆ 8 ಪೊಲೀಸರನ್ನ ಕೊಂದಿದ್ದ ನರರಾಕ್ಷಸ ಅಂತ್ಯಕ್ಕೆ ಜನ ಸಂಭ್ರಮ ಪಡ್ತಿದ್ದಾರೆ, ಸಿಹಿ ಹಂಚಿ ಖುಷಿ ಪಡ್ತಿದ್ದಾರೆ. ಮೃತಪಟ್ಟ ಪೊಲೀಸರ ಕುಟುಂಬದವರಂತೂ ವಿಕಾಸ್ ದುಬೆ ಸಾವಿನ ಸುದ್ದಿ ಕೇಳಿ ಖುಷಿ ಪಟ್ಟಿದ್ದಾರೆ. ಪ್ರಶಾಸನ ಯೋಗಿ ಸರ್ಕಾರಕ್ಕೂ ಸಬ್ಕೋ ಧನ್ಯವಾದ ಅಂತ ಕರೆಯುವ ಬಸ್.
ಹತ್ತಾರು ಕೊಲೆ, ಕಿಡ್ನಾಪ್, ಸುಲಿಗೆ, ಬೆದರಿಕೆ, ಹಫ್ತ ವಸೂಲಿ, ಹಲ್ಲೆ, ಹೀಗೆ 60ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಬೇಕಾಗಿದ್ದ ನಟೋರಿಯಸ್ ರೌಡಿ ಶೀಟರ್ ವಿಕಾಸ್ ದುಬೆ ರೌಡಿಸಂ ಬದುಕು ಅಂತ್ಯವಾಗಿದೆ. ಎನ್ಕೌಂಟರ್ ಬಗ್ಗೆ ತನಿಖೆಯನ್ನು ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.